ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಆಧುನಿಕ ತಂತ್ರಜ್ಞಾನ ಬೆಳೆಯುವ ವೇಗ ಹೆಚ್ಚಾಗುತ್ತಿದೆಯೇ ವಿನಃ ಕಡಿಮೆಯಾಗುತ್ತಿಲ್ಲ. ನಮ್ಮ ಟೆಕ್ನಾಲಜಿ ಯಾವ ರೀತಿಯಲ್ಲಿ ಬೆಳೆದು ನಿಂತಿದೆ ಎಂಬುದರ ಅರಿವು ನಮಗಿದೆ. ಪ್ರಾಚೀನ ಕಾಲದಲ್ಲಿಯೂ ಜನರು ಹಲವಾರು ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿರುವುದರ ಬಗ್ಗೆ ನಮಗೆ ಆಗಾಗ್ಗೆ ಕುರುಹುಗಳು ದೊರೆತಿವೆ. ಸ್ನೇಹಿತರೆ, ಈ ಎಪಿಸೋಡ್ನಲ್ಲಿ ನಾವು ಪ್ರಾಚೀನ ಕಾಲದ ಕೆಲವು ಟೆಕ್ನಾಲಜಿಗಳ ಬಗ್ಗೆ ಸಿಕ್ಕ ಕುರುಹುಗಳನ್ನು ನಿಮಗೆ ತೋರಿಸಲಿದ್ದೇವೆ. ಸ್ನೇಹಿತರೆ, ಬನ್ನಿ ಹಾಗಾದರೆ ಈ ಎಪಿಸೋಡನ್ನು ಶುರು ಮಾಡೋಣ. ಸ್ನೇಹಿತರೆ, ಸೌದಿ ಅರೇಬಿಯಾ ದೇಶದಲ್ಲಿ ಕೆಲವು ರಹಸ್ಯಮಯವಾದ ಕಲ್ಲಿನ ಸ್ಟ್ರಕ್ಚರ್ಗಳು ಕಂಡುಬಂದಿವೆ. ಯಾರು ಸಂಚರಿಸದ ರಿಮೋಟ್ ಏರಿಯಾವೊಂದರಲ್ಲಿ ಸ್ಟೋನ್ ಸ್ಟ್ರಕ್ಚರ್ಗಳು ಕಂಡುಬಂದಿವೆ. ಈ ಸ್ಟ್ರಕ್ಚರ್ಗಳನ್ನು ಮೊದಲಾಗಿ ಗೂಗಲ್ ಅರ್ತ್ನಲ್ಲಿ ನೋಡಲಾಗಿತ್ತು. ಇವುಗಳು ಏನು ಎನ್ನುವುದನ್ನು ಪತ್ತೆ ಹಚ್ಚುವುದಕ್ಕಾಗಿ ಅಲ್ಲಿನ ಸರ್ಕಾರ ಇಂಗ್ಲೆಂಡಿನ ಖ್ಯಾತ ಆರ್ಕಿಯಾಲಜಿಸ್ಟ್ ಆದ ಡೇವಿಡ್ ಕೆನಡಿಯವರಿಗೆ ಆಹ್ವಾನ ನೀಡುತ್ತದೆ. ಯಾರು ಕೂಡ ಸುಳಿದಾಡದ ಅಜ್ಞಾತ ಜಾಗವಾಗಿರುವುದರಿಂದ ಅಲ್ಲಿ ನಿಜವಾಗಿಯೂ ರಚನೆಯಾಗಿರುವುದು ಏನು ಎನ್ನುವುದನ್ನು ಅಲ್ಲಿನ ಸರ್ಕಾರಕ್ಕೆ ತಿಳಿಯಬೇಕಾಗಿತ್ತು. ಗೂಗಲ್ ಮ್ಯಾಪ್ನ ಡೈರೆಕ್ಷನ್ನಂತೆ ಹೆಲಿಕಾಪ್ಟರ್ ಒಂದರಲ್ಲಿ ಡೇವಿಡ್ ಕೆನಡಿಯವರು ಈ ಪ್ರದೇಶದ ಪರಿವೀಕ್ಷಣೆ ನಡೆಸುತ್ತಾರೆ. ಸ್ನೇಹಿತರೆ, ಡೇವಿಡ್ ಕೆನಡಿಯವರು ಅಲ್ಲಿ ಕಂಡುಬಂದ ಸ್ಟೋನ್ ಸ್ಟ್ರಕ್ಚರ್ಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಾರೆ. ಈ ಸ್ಥಳದಲ್ಲಿ ವಾಲ್ಕೆನೊ ಇದ್ದುದರಿಂದಾಗಿ ಅದು ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯದ ಒಂದು ಅಜ್ಞಾತ ಸ್ಥಳವಾಗಿತ್ತು. ಆದರೆ ಡೇವಿಡ್ ಕೆನಡಿಯವರು ತೆಗೆದ ಫೋಟೋಗಳನ್ನು ನೋಡಿದಾಗ ಆಶ್ಚರ್ಯಕರ ಸಂಗತಿಗಳು ಹೊರಬೀಳುತ್ತವೆ. ಇಲ್ಲಿ ಹಲವಾರು ಕೀಹೋಲ್ ರೀತಿಯ ರಚನೆಗಳು, ಗಾಳಿಪಟದ ರೀತಿಯ ರಚನೆಗಳು, ಚಕ್ರಗಳು, ತ್ರಿಕೋನಗಳು, ಹಾಗೆಯೇ ಕೆಲವು ರೆಕ್ಟಾಂಗಲ್ ರಚನೆಗಳನ್ನು ಅವರು ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಾರೆ. ಸ್ನೇಹಿತರೆ, ಕೆಲವೊಂದು ರಚನೆಗಳು 1,000 ಫೀಟ್ಗಳಷ್ಟು ದೊಡ್ಡದಾಗಿದ್ದರೆ ಅತಿ ಸಣ್ಣವು 250 ಫೀಟ್ನಷ್ಟು ದೊಡ್ಡದಾದ ರಚನೆಗಳಾಗಿವೆ. ಈ ರಚನೆಗಳು ಖಂಡಿತವಾಗಿಯೂ 1,000 ವರ್ಷಗಳ ಹಿಂದಿನ ರಚನೆಗಳಾಗಿವೆ ಎಂದು ಕೆನಡಿಯವರು ಹೇಳುತ್ತಾರೆ. ಆದರೆ ಇವುಗಳನ್ನು ರಚಿಸಿದವರು ಯಾರು ಎಂಬ ಪ್ರಶ್ನೆಗೆ ಇದುವರೆಗೆ ಉತ್ತರ ಸಿಕ್ಕಿಲ್ಲ. ಇಲ್ಲಿರುವ ತ್ರಿಕೋಣ, ಸಮಬಾಹು ತ್ರಿಕೋಣ, ಹಾಗೆಯೇ ಸರ್ಕಲ್ಗಳು ಕೂಡ ಪರ್ಫೆಕ್ಟ್ ಸರ್ಕಲ್ಗಳು ಎಂದು ಕೆನಡಿಯವರು ಹೇಳುತ್ತಾರೆ. ಸ್ನೇಹಿತರೆ, ಇಂತಹ ಸ್ಟ್ರಕ್ಚರ್ಗಳು ಒಂದೆರಡಲ್ಲ 400ಕ್ಕಿಂತಲೂ ಹೆಚ್ಚಿವೆ ಎಂದು ಅವರು ಹೇಳಿದ್ದಾರೆ. ಈ ಸ್ಟೋನ್ ಸ್ಟ್ರಕ್ಚರ್ಗಳು ಪ್ರಾಕೃತಿಕವಾಗಿ ರಚನೆಯಾಗಿರುವಂತಹ ಯಾವುದೇ ಕುರುಹುಗಳು ಅಲ್ಲಿಲ್ಲ. ಇದನ್ನು ರಚನೆ ಮಾಡಿದವರು ಅಲ್ಲಿ ಯಾವುದೇ ಕುರುಹನ್ನು ಕೂಡ ಬಿಟ್ಟು ಹೋಗಿಲ್ಲ. ಸ್ನೇಹಿತರೆ, ಹಾಗಾದರೆ 1,000 ವರ್ಷಗಳ ಹಿಂದೆ ಯಾವ ಟೆಕ್ನಾಲಜಿಯಿಂದ ಇಂತಹ ಸ್ಟ್ರಕ್ಚರ್ಗಳನ್ನು ರಚಿಸಿರಬಹುದು? ಮೇಲಿನಿಂದ ನೋಡುವಾಗ ಮಾತ್ರ ಕಾಣುವ ಈ ರಚನೆಗಳನ್ನು ರಚಿಸಿರುವ ನಾಗರಿಕತೆ ಎಷ್ಟು ಮುಂದುವರೆದಿದ್ದಿರಬಹುದು ಎನ್ನುವುದು ನೀವೇ ಯೋಚಿಸಿ. ಸ್ನೇಹಿತರೆ, ಯುರೋಪ್ನ ದಕ್ಷಿಣದಲ್ಲಿ ಕೊಸೋವೋ ಮೌಂಟೇನ್ಸ್ ಎನ್ನುವ ಬೆಟ್ಟಗಳಿವೆ. 2017ರಲ್ಲಿ ಬೆಟ್ಟಗಳಲ್ಲಿ ಒಬ್ಬ ಫೋಟೋಗ್ರಾಫರ್ ಮತ್ತು ಇನ್ನೊಬ್ಬ ರಿಸರ್ಚರ್ ಒಟ್ಟಿಗೆ ಸಾಗುತ್ತಿದ್ದಾಗ ಅವರಿಗೆ ಒಂದು ಅಜ್ಞಾತ ವಸ್ತು ದೊರೆಯುತ್ತದೆ. ಸ್ನೇಹಿತರೆ, ನೀವೀಗ ನೋಡುತ್ತಿರುವ ಇದೇ ವಿಚಿತ್ರ ರೀತಿಯ ಕಲ್ಲು ಅವರಿಗಲ್ಲಿ ಕಾಣಿಸಿತ್ತು. ಮತ್ತು ಗಮನಿಸಬಹುದಾದ ಇದು ಕಲ್ಲಲ್ಲ, ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಯಿಲ್ ಒಂದು ವೈಂಡಿಂಗ್ ಆಗಿರುವುದು ಕಂಡುಬರುತ್ತದೆ. ಕಾಪರ್ ಕಾಯಿಲ್ನ ವೈಂಡಿಂಗ್ ಯಾವ ರೀತಿಯಲ್ಲಿತ್ತೆಂದರೆ ಕಲ್ಲನ್ನು ಕರಗಿಸಿ ಅದನ್ನು ಬೇಕಾದ ಶೇಪ್ಗೆ ತಿರುಗಿಸಿ ಅದರೊಳಗೆ ಕಾಯಿಲ್ ವೈಂಡಿಂಗ್ ಅನ್ನು ಇರಿಸಿದಂತಿತ್ತು. ಈ ಕಲ್ಲಿನ ಮೇಲೆ 4 ಪಾಯಿಂಟ್ಗಳು ಇದ್ದವು. ಇಲ್ಲಿ ವೈರ್ಗಳನ್ನು, ನ್ಯೂಟ್ರಲ್ ಫೇಸ್ ಕನೆಕ್ಷನ್ಗಳನ್ನು ಕೊಡುವ ಆಯ್ಕೆಗಳಿದ್ದವು. ಇದು ಸಂಶೋಧನೆಯಿಂದ 20,000 ವರ್ಷಗಳಷ್ಟು ಹಳೆಯದು ಎಂದು ತಿಳಿದು ಬಂದಿದೆ. 8 ವರ್ಷಗಳ ಹಿಂದೆ ಕಲ್ಲನ್ನು ಕರಗಿಸಿ ಇದನ್ನು ತಯಾರಿಸಿದವರು ಯಾರು ಎಂಬುದು ರಹಸ್ಯಮಯ ಸಂಗತಿಯಾಗಿದೆ. ಆಧುನಿಕ ಟ್ರಾನ್ಸ್ಫಾರ್ಮರ್ನಂತೆ ಇರುವ ಈ ಸಾಧನ 8 ವರ್ಷಗಳ ಹಿಂದೆ ನಿರ್ಮಿಸಿದವರು ಯಾರು ಮತ್ತು ಯಾಕಾಗಿ ನಿರ್ಮಿಸಿದರು, ಅವರ ಟೆಕ್ನಾಲಜಿ ನಮಗಿಂತ ಮುಂದುವರೆದಿತ್ತೇ ಅಥವಾ ಈ ಕೆಲಸ ಯಾವುದೋ ಭೂಮಿಯೇತರ ಜೀವಿಗಳದ್ದಾಗಿರಬಹುದೇ ಎಂಬ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ. 20,000 ವರ್ಷಗಳ ಹಿಂದೆ ಮಾನವ ಇನ್ನೂ ನಾಗರಿಕನಾಗಿ ಬದುಕಲು ಕಲಿತೇ ಇರಲಿಲ್ಲ. ಹಾಗಿದ್ದರೆ ಈ ಟ್ರಾನ್ಸ್ಫಾರ್ಮರ್ ಯಾರಿಂದ ತಯಾರಿಸಲಾಗಿತ್ತು ಎನ್ನುವುದು ವಿಜ್ಞಾನಿಗಳಿಗೆ ಇನ್ನೂ ತಿಳಿಯಲಾಗಿಲ್ಲ.
ಎಲೆಕ್ಟ್ರಿಸಿಟಿಯ ಆವಿಷ್ಕಾರ 19ನೇ ಶತಮಾನದಲ್ಲಿ ಆಗಿತ್ತು ಎನ್ನುವುದು ನಮಗೆಲ್ಲ ಗೊತ್ತು. ಆದರೆ ಪ್ರಾಚೀನ ಜನರಿಗೆ ಕೂಡ ವಿದ್ಯುಚ್ಛಕ್ತಿಯ ಬಗ್ಗೆ ಗೊತ್ತಿತ್ತು ಎನ್ನುವುದಕ್ಕೆ ಒಂದು ಕುರುಹು ಸಿಕ್ಕಿದೆ. 1936ರಲ್ಲಿ ಇರಾಕ್ನ ಬಾಗ್ದಾದ್ನಲ್ಲಿ ಒಂದು ಬ್ಯಾಟರಿ ಸಿಗುತ್ತದೆ. ಇದು ಸುಮಾರು ಕ್ರಿಸ್ತಪೂರ್ವ 150ರ ಕಾಲದಿಂದ ತಿಳಿದು ಬಂದಿದೆ. ನೀವೀಗ ನೋಡುತ್ತಿರುವ ಈ ಪಿಂಗಾಣಿಯ ಒಂದು ದೊಡ್ಡ ಪಾತ್ರೆಯಂತೆ ಕಾಣುವ ಇದನ್ನು ಸೂಕ್ಷ್ಮವಾಗಿ ಅಧ್ಯಯನ ನಡೆಸಿದಾಗ ಇದರಲ್ಲಿ ಒಂದು ಕಾಪರ್ ಟ್ಯೂಬ್ ಮತ್ತು ಇನ್ನೊಂದು ಐರನ್ ರಾಡ್ ಇರುವುದು ಕಂಡುಬಂದಿತ್ತು. 2000 ವರ್ಷ ಹಳೆಯ ಯಂತ್ರ ಒಂದು ಬ್ಯಾಟರಿಯಾಗಿರಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆ ಕಾಲದಲ್ಲಿ ಬ್ಯಾಟರಿಯನ್ನು ಸಂಶೋಧಿಸಿದ್ದರೆ ಅವರಿಗೆ ವಿದ್ಯುತ್ನ ಬಗ್ಗೆ ಜ್ಞಾನವಿತ್ತು ಎನ್ನುವುದನ್ನು ನಾವು ಒಪ್ಪಬೇಕಾಗುತ್ತದೆ. ಇಲ್ಲಿ ಪ್ರಾಚೀನ ಕಾಲದ ಟೆಕ್ನಾಲಜಿಗಳು ಮತ್ತೆ ನಮ್ಮನ್ನು ಆಶ್ಚರ್ಯಕ್ಕೀಡು ಮಾಡುತ್ತವೆ. ಇಂಥ ಪ್ರಾಚೀನ ಟೆಕ್ನಾಲಜಿಗಳು ಆ ಕಾಲದಲ್ಲಿ ಇದ್ದವು ಎನ್ನುವುದಕ್ಕೆ ನಮಗೆ ಕುರುಹುಗಳು ಆಗಾಗ ಸಿಗುತ್ತಿರುತ್ತವೆ. ಸ್ನೇಹಿತರೆ, ಈ ಕುರಿತು ನಾವು ಮುಂದಿನ ಎಪಿಸೋಡ್ಗಳಲ್ಲಿಯೂ ಹೇಳಲು ಪ್ರಯತ್ನಿಸುತ್ತೇವೆ. ಈ ಎಪಿಸೋಡ್ ಹೇಗನಿಸುತ್ತೆ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.